ಅದೊಂದು ರಾತ್ರಿಯೇ ಬೆಂಗಳೂರಿನಿಂದ ಮಂಗಳೂರಿಗೆ ಒಬ್ಬ ವ್ಯಕ್ತಿ ಟ್ರೈನ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ಅಲ್ಲೇ ಸೀಟಿಗೆ ಒರಗಿ ನಿದ್ದೆ ಮಾಡ್ತಿದ್ದ ಅವರು ಎದ್ದು ಊಟ ಮಾಡಬೇಕು ಅಂತ ಹಣ ತೆಗೆಯಲು ಹೋದಾಗ ಪರ್ಸ್ ಕಾಣಿಸ್ತಾ ಇರಲಿಲ್ಲ. ಎಲ್ಲೇ ಹುಡುಕಿದ್ರೂ ಕೂಡ ಸಿಗ್ಲಿಲ್ಲ. ಅವರ ದುರಾದೃಷ್ಟಕ್ಕೆ ಅವರಿಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಆತಂಕ ಮತ್ತು ಬೇಜಾರಿನೊಂದಿಗೆ ಬಂದು ಸೀಟಲ್ಲಿ ಕೂರ್ತಾರೆ. ಆಗ ಅವರ ಪಕ್ಕದಲ್ಲೇ 60 ಆಸುಪಾಸಿನ ಒಬ್ಬ ವ್ಯಕ್ತಿ ಕೂಡ ಕೂತಿದ್ರು. ಅವರ ಹತ್ತಿರ, ಸರ್ ಒಂದು 500 ರೂಪಾಯಿ ಇದ್ರೆ ಕೊಡಿ, ನಾನು ಮನೆಗೆ ಹೋಗಿ ನಿಮಗೆ ಹಣ ಕಳುಹಿಸುತ್ತೇನೆ ಅಂದಾಗ ಆ ವ್ಯಕ್ತಿ 500 ರೂಪಾಯಿಯನ್ನ ಕೊಟ್ಟು, ನೀನು ಕಳುಹಿಸಿದೇನು ಬೇಡ, ನನಗೆ ಯಾವಾಗ ಬೇಕು ಆವಾಗ ನಾನು ತಗೊಳ್ತೀನಿ ಅಂತ ಹೇಳ್ತಾರೆ. ಇವರಿಗೆ ಒಂಥರ ವಿಚಿತ್ರ ಅನಿಸಿದ್ರು, ಏನೂ ಮಾತಾಡದೆ ದುಡ್ಡನ್ನ ತೆಗೆದುಕೊಂಡು ಸುಮ್ಮನೆ ಆಗ್ತಾರೆ. ಸ್ವಲ್ಪ ದಿನ ಕಳೆದ ಮೇಲೆ ಅವರ ಮನೆ ಪುತ್ತೂರಲ್ಲಿ ಭೂತಕೋಲ ಇದ್ದಿತ್ತು. ಅಲ್ಲಿ ಹೋಗಿದ್ದ ಇವರು ದೈವದ ಹತ್ತಿರ ಪ್ರಸಾದ ತೆಗೆದುಕೊಳ್ಳುವಾಗ ದೈವ ಕೇಳ್ತಂತೆ, ಎಲ್ಲಿ ನನ್ನ 500 ರೂಪಾಯಿ ಅಂತ. ಇದೇ ಕಾರಣಕ್ಕೆ ಅನ್ಸುತ್ತೆ ಕರಾವಳಿಯವರು ಎಲ್ಲದಕ್ಕೂ ಮೊದಲು ದೈವವನ್ನ ಸ್ಮರಿಸೋದು. ನಿಮ್ಗೆ ಯಾರಿಗಾದ್ರೂ ಈ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.